ಅಲ್ಲ ಎಲ್ಲೆಲ್ಲಿ ರಶ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ರೆಗ್ಯುಲರ್ ಟ್ರಾವೆಲ್ಸ್ ಇರ್ತಾರಲ್ಲ ರೆಗ್ಯುಲರ್ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ತೊಂದರೆ ಆಗಬಾರ್ದು ಅದಕ್ಕೆ ಅಡಿಷ್ನಲ್ ಆಗಿ ಎಲ್ಲೆಲ್ಲಿ ಟ್ರಿಪ್ಸ್ ಹಾಕ್ಕೋಬೇಕು ಇದನ್ನೆಲ್ಲ ಸ್ಟಡಿ ಮಾಡೋಕೆ ಹಾಕಿದ್ದಾರೆ ಅಷ್ಟೆ ಅಲ್ಲ ಇರ್ತಕ್ಕಂಥವ್ರ ಹೊಸದಾಗಿ ನೇಮಕ ಮಾಡ್ತಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಅಲ್ಲಿ ನಿಯೋಜನೆ ಮಾಡಿ ಇದನ್ನು ಸೆಟೇಟ್ ಮಾಡ್ಕೋಬೇಕಲ್ಲ ಸ್ವಲ್ಪ ಜನ ಮಹಿಳೆಯರು ಓಡಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಸುಮಾರು ಕನಿಷ್ಠ ಅಂದರೂ ಈಗಲೇ 4-5 ಲಕ್ಷ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಂದರೆ ಹೀಗೇ ಇರುತ್ತೆ ಅಂತೇನಿಲ್ಲ ಗ್ರಾಜುಯಲ್ ಕಡಿಮೆ ಆಗುತ್ತೆ ಅದು ಆದರೆ ತಕ್ಷಣಕ್ಕೆ ಎಲ್ಲೂ ತೊಂದರೆ ಆಗಬಾರ್ದಲ್ಲ ಶಾಲಾ ಮಕ್ಕಳು ತೊಂದರೆ ಆಗ್ಬೋದು ಕಾಲೇಜ್ ಮಕ್ಕಳು ತೊಂದರೆ ಆಗಬಾರ್ದು ಮತ್ತು ರೆಗ್ಯುಲರ್ ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಟ್ರಾವೆಲರ್ ಇದು ತೊಂದರೆ ಆಗಬಾರ್ದಲ್ಲ ಅದಕ್ಕೆ ಮಾನಿಟರ್ ಮಾಡೋದಕ್ಕೆ ಹಾಕ್ಕೊಂಡಿದ್ದಾರೆ ಅಷ್ಟೆ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅಲ್ಲ ಎಲ್ಲೆಲ್ಲಿ ರಶ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ರೆಗ್ಯುಲರ್ ಟ್ರಾವೆಲ್ಸ್ ಇರ್ತಾರಲ್ಲ ರೆಗ್ಯುಲರ್ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ತೊಂದರೆ ಆಗಬಾರ್ದು ಅದಕ್ಕೆ ಅಡಿಷ್ನಲ್ ಆಗಿ ಎಲ್ಲೆಲ್ಲಿ ಟ್ರಿಪ್ಸ್ ಹಾಕ್ಕೋಬೇಕು ಇದನ್ನೆಲ್ಲ ಸ್ಟಡಿ ಮಾಡೋಕೆ ಹಾಕಿದ್ದಾರೆ ಅಷ್ಟೆ ಅಲ್ಲ ಇರ್ತಕ್ಕಂಥವ್ರ ಹೊಸದಾಗಿ ನೇಮಕ ಮಾಡ್ತಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಅಲ್ಲಿ ನಿಯೋಜನೆ ಮಾಡಿ ಇದನ್ನು ಸೆಟೇಟ್ ಮಾಡ್ಕೋಬೇಕಲ್ಲ ಸ್ವಲ್ಪ ಜನ ಮಹಿಳೆಯರು ಓಡಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಸುಮಾರು ಕನಿಷ್ಠ ಅಂದರೂ ಈಗಲೇ 4-5 ಲಕ್ಷ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಂದರೆ ಹೀಗೇ ಇರುತ್ತೆ ಅಂತೇನಿಲ್ಲ ಗ್ರಾಜುಯಲ್ ಕಡಿಮೆ ಆಗುತ್ತೆ ಅದು ಆದರೆ ತಕ್ಷಣಕ್ಕೆ ಎಲ್ಲೂ ತೊಂದರೆ ಆಗಬಾರ್ದಲ್ಲ ಶಾಲಾ ಮಕ್ಕಳು ತೊಂದರೆ ಆಗ್ಬೋದು ಕಾಲೇಜ್ ಮಕ್ಕಳು ತೊಂದರೆ ಆಗಬಾರ್ದು ಮತ್ತು ರೆಗ್ಯುಲರ್ ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಟ್ರಾವೆಲರ್ ಇದು ತೊಂದರೆ ಆಗಬಾರ್ದಲ್ಲ ಅದಕ್ಕೆ ಮಾನಿಟರ್ ಮಾಡೋದಕ್ಕೆ ಹಾಕ್ಕೊಂಡಿದ್ದಾರೆ ಅಷ್ಟೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ವಿಸ್ತಾರ ನ್ಯೂಸ್ ನಿಖರ ಜನಪರ